ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ವಿಶೇಷವಾದಂಥ ಒಂದು ಅಪ್ಲಿಕೇಶನ್ಸ್ಗಳನ್ನ ಶಿಕ್ಷಕ ವರ್ಗಕ್ಕೆ ಪರಿಚಯಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆನ್ಲೈನ್ ತರಗತಿಗಳನ್ನ ತೆಗೆದುಕೊಳ್ಬೇಕಾದ್ರೆ ಅನೇಕ ಸವಾಲುಗಳು ಕಾಲೇಜಿನ ಹಾಗೂ ಶಾಲಾ ಶಿಕ್ಷಕರಿಗೆ ಎದುರಾಗುತ್ತೆ. ಒಂದು ಪಾಠ ಬೋಧನೆ ನಿರತವಾಗಿರುವಂಥ ನಮಗೆ ವಿದ್ಯಾರ್ಥಿಗಳ ಹಾಜರಾತಿಯ ಸಂಖ್ಯೆ ನಮಗೆ ತೆಗೆದುಕೊಳ್ಳೋದು ದೊಡ್ಡ ಸವಾಲಿನ ಕೆಲಸ. ಅದೇ ರೀತಿ ಹಾಜರಾದಂಥ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳೋದಾಗಿರಲಿ ಅಥವಾ ಮಕ್ಕಳು ನಮ್ಮನ್ನು ಪ್ರಶ್ನೆ ಕೇಳಿದಾಗ ಅದನ್ನ ಉತ್ತರಿಸೋ ಕ್ರಮವಾಗಿರಲಿ, ಸ್ವಲ್ಪ ಇರುವಂಥ ಈಗಾಗಲೇ ಇರುವಂಥ ಅಪ್ಲಿಕೇಶನ್ಸ್ಗಳನ್ನ ಗೂಗಲ್ ಮೀಟು, ಗೂಗಲ್ ಕ್ಲಾಸ್ ರೂಮ್ಸ್ಗಳನ್ನ ನೋಡಿದಾಗ ಅದು ಪರಸ್ಪರ ಚರ್ಚೆಗೆ ಅವಕಾಶ ಇಲ್ಲಿರುವಂಥ ಒಂದು ಅಪ್ಲಿಕೇಶನ್ಸ್ ಆಗಿದೆ. ಒಂಥರ ಒನ್ ಸೈಡ್ ಆದಂಥ ಬೋಧನಾ ಕ್ರಮನ ಆ ಅಪ್ಲಿಕೇಶನ್ಸ್ಗಳು ಒಳಗೊಂಡಿದೆ. ನಾನು ಇವತ್ತು ನಿಮ್ಗೆ ಪರಿಚಯಿಸ್ತಾ ಇರುವಂಥ ಆ್ಯಪು ಬಹಳ ವಿಶೇಷವಾದದ್ದು. ಆ್ಯಪ್ ಹೀಗಿದೆ, ಟೀಚ್ಮೆಂಟ್ ಅಂತೇಳಿ ಇದು ಅಪ್ಲಿಕೇಶನ್. ಇದು ಇದನ್ನು ಮೊದಲು ನೀವು ನೋಂದಣಿ ಮಾಡ್ಕೋಬೇಕಾಗತ್ತೆ. ನೋಂದಣಿ ಮಾಡಿಕೊಂಡಾಗ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರು ಅಥವಾ ಇಮೇಲ್ ಐ ಡಿಗಳನ್ನ ಕೇಳುತ್ತೆ, ಅದನ್ನು ನೀವು ಕೊಡ್ತೀರಾ. ಕೊಟ್ಟಾದ ನಂತರ ನೀವು ಟೀಚರು ಅಥವಾ ಸ್ಟೂಡೆಂಟು ಅಂತ ಹೇಳಿ ಅದು ಕೇಳುತ್ತೆ. ನಾವು ಶಿಕ್ಷಕರಾಗಿದ್ದಾಗ ಶಿಕ್ಷಕರು ಅಂತೇಳಿ ಆಯ್ಕೆ ಮಾಡ್ತೀವಿ, ವಿದ್ಯಾರ್ಥಿಗಳಾದಾಗ ವಿದ್ಯಾರ್ಥಿ ಅಂತ ಹೇಳಿ ಆಯ್ಕೆ ಮಾಡ್ತಾರೆ. ನಾನು ಇಡೀ ಅಪ್ಲಿಕೇಶನ್ನ ಕನ್ನಡಕ್ಕೆ ಲಿಪ್ಯಂತರಿಸ್ಕೊಂಡಿದ್ದೀನಿ, ಹಾಗಾಗಿ ಇಂಗ್ಲೀಷ್ ಬೇಕಾದವರು ಇದು ಅನುಸರಿಸಿದ್ರೆ ಅರ್ಥ ಆಗುತ್ತೆ ಅಂಥೇಳಿ ನಾನು ಪ್ರಭಾವಿಸಿದ್ದೀನಿ. ಮೊದಲಿಗೆ ಕೆಳಗಡೆ ಇರುವಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ಬೇಕು. ಇದು ಮೊದಲನೇದು ಇದು ಕ್ಲಾಸ್ ರೂಮ್ ಅಂತ ಹೇಳಿ, ಇನ್ನೊಂದು ಬೆಳಗಿರಿ ಅಂತಿದೆ ನಮ್ಮ ಡೆವಲಪ್ಮೆಂಟ್ಸ್ಗಳ ಬಗ್ಗೆ, ಮತ್ತೊಂದು ಸೋಷಿಯಲ್ ಅಂಥೇಳಿ ನಮ್ಮ ಪಾಠಗಳನ್ನು ಸಾಮಾಜಿಕವಾಗಿ ಬೇರೆ ಬೇರೆ ಜಿಲ್ಲೆ ಅಥವಾ ರಾಜ್ಯಗಳಿಗೂ ಕೂಡ ನಾವು ಅದನ್ನು ಕಳಿಸ್ಕೊಡ್ಬೋದಾಗಿದೆ. ಮತ್ತೊಂದು ನಮ್ಮ ಅಕೌಂಟು. ಮೊದಲನೇದು ನಾನು ಪ್ರಾರಂಭದಲ್ಲೇ ಹೇಳಿಬಿಡ್ತೀನಿ, ಈ ಆ್ಯಪು ಬಹಳ ಚೆನ್ನಾಗಿದೆ, ಅಷ್ಟೇ ಸಮಸ್ಯೆಗಳನ್ನು ಕೂಡ ತಂದೊಡ್ಡುತ್ತೆ. ಏನು ಸಮಸ್ಯೆ ಅಂತಂದರೆ, ಈಗ ನಾನು ಒಬ್ಬ ಸರ್ಕಾರಿ ನೌಕರನಾಗಿರೋ ಕಾರಣ ನಾನು ನನ್ನ ಎಲ್ಲ ತರಗತಿಗಳನ್ನು ಕೂಡ ಉಚಿತವಾಗಿಯೇ ವಿದ್ಯಾರ್ಥಿಗಳಿಗೆ ನೀಡೋದು ಅಂಥೇಳಿ ನಾನು ಪ್ರಾರಂಭದಲ್ಲೇ ನೋಂದಾಯಿಸ್ಕೊಂಡಿದ್ದೀನಿ. ಹಾಗೆ ಕೆಲವೊಂದು ತರಗತಿಗಳನ್ನು ಇಲ್ಲಿ ಪೇ ಆ್ಯಂಡ್ ಯೂಸ್ ಅಂಥೇಳಿ ಹಣ ಕೊಟ್ಟು ನೋಡೋದಕ್ಕೂ ಕೂಡ ಅವಕಾಶ ಇದೆ ವಿದ್ಯಾರ್ಥಿಗಳಿಗೆ. ಅದು ಒಂಥರ ಟ್ಯೂಷನ್ ಮಾದರಿ ಕೂಡ ಇದೆ. ಇದೊಂದು ಈ ಆ್ಯಪಿನ ಒಂದು ಡ್ರಾಬ್ಯಾಕ್ ಅಂತ ಹೇಳಿ ಕರಿಬೋದು. ನನಗಿದು ವೈಯಕ್ತಿಕವಾಗಿ ಈ ಒಂದು ಮಾಹಿತಿನ ಪ್ರಾರಂಭದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಸೇವೆಯ ಉದ್ದೇಶ ಇರೋದು ವಿದ್ಯಾರ್ಥಿಗಳಿಗೆ ಸಮಯೋಚಿತವಾಗಿ ನಮ್ಮ ಪಾಠ ಮತ್ತು ವಿಚಾರಗಳನ್ನು ತಲುಪಿಸೋದಕ್ಕೆ ನಾನು ಆ್ಯಪನ್ನು ಅಷ್ಟೇ ಬಳಸ್ತಾ ಇದ್ದೀನಿ ಮತ್ತು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಆದರೆ ನಿಮ್ಮ ಅಕೌಂಟ್ ಹ್ಯಾಕಿಂಗು ಮತ್ತೊಂದು ಏನೇ ಸಮಸ್ಯೆಗಳಾದರೂ ಇದಕ್ಕೆ ನಾನು ಜವಾಬ್ದಾರನಾಗಿರೋದಿಲ್ಲ. ಹಾಗೆ ಹಣ ಸಿಗುತ್ತೆ ಅಂತ ಹೇಳಿ ಹಣದ ವ್ಯವಹಾರನ ದಯಮಾಡಿ ನೀವು ವಿದ್ಯಾರ್ಥಿಗಳನ್ನು ಮಾಡೋವಂಥವ್ರು ಯಾರು ಇದ್ದರೆ ಪ್ರಾರಂಭದಲ್ಲೇ ಹೇಳ್ತೀನಿ, ಅದರ ಸೇಫ್ಟಿ ಮೆಜರ್ಮೆಂಟ್ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ನಾನು ಉಚಿತವಾಗಿ ನಾನು ಕೊಡ್ತಾ ಇರೋ ಕಾರಣ ಇದು ಉಚಿತವಾದಂಥ ತರಗತಿಗಳನ್ನ ನಡೆಸೋದಕ್ಕೆ ಯೋಗ್ಯವಾದಂಥ ಅಪ್ಲಿಕೇಶನ್ನು. ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂತೆ ನಾನು ಯಾವುದೇ ರೀತಿಯ ಅಶ್ಯೂರೆನ್ಸ್ಗಳನ್ನ ನಾನು ನಿಮ್ಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಮೊದಲನೇದೇ ಅಪಾಯದ ಬಗ್ಗೆ ನಮಗೆ ತಿಳಿಸ್ಬಿಟ್ಟಿದ್ದೀನಿ. ಎರಡನೇದು ಈಗ ಕ್ಲಾಸ್ ರೂಮಿಗೆ ಬರೋಣ. ಇಲ್ಲಿ ತರಗತಿಗಳನ್ನು ರಚಿಸಿ ಅಂತ ಹೇಳಿ ಇದೆ. ನೀವು ಒಂದು ದಿವಸಕ್ಕೆ 4 ತರಗತಿಗಳನ್ನ ತೆಗೆದುಕೊಳ್ತೀರಿ ಅಂತ ಅಂದ್ಕೊಳ್ಳಿ. ಒಂದು ಪ್ರತಿ ದಿವಸ 4 ತರಗತಿಗಳು ನನಗೆ ವೇಳಾಪಟ್ಟಿ ನಿಗದಿಯಾಗಿದೆ ಕಾಲೇಜಿಂದ, ಆ ಸಮಯಕ್ಕೆ ನಾನು ತರಗತಿಗಳು ತೆಗೆದುಕೊಳ್ಬೇಕು ಅಂತ ಇರುತ್ತೆ. ಸೊ ಹಾಗಾಗಿ ನೀವು ಈ ತರಗತಿಗಳನ್ನು ರಚಿಸಿ ಅಂತಿದೆ, ಅಂದರೆ ಕ್ಲಾಸ್ ರೂಮ್ನ ಕ್ರಿಯೇಟ್ ಮಾಡುವಂಥದ್ದು. ಸೊ ಈಗ ನೋಡಿ, ನಾನು ಮೊದಲಿಗೆ ಇದನ್ನು BSc ತರಗತಿನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ಅಂಥೇಳಿ. ವಿಷಯ ಕನ್ನಡ ಪತ್ರಿಕೆ, ಇದು ಕಾಲೇಜಿನ ಕ್ಲಾಸ್ ರೂಮ್ ಅಂತೇಳಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕೋಚಿಂಗ್ ಕ್ಲಾಸ್ ರೂಮ್ ಅಲ್ಲ ಇದು, ಇತರೆ ಕ್ಲಾಸ್ ರೂಮು ಅಲ್ಲ ಇದು. ಸೊ ಕಾಲೇಜಿನ ಟೈಮ್ ಟೇಬಲ್ನ ವೇಳಾಪಟ್ಟಿಯ ಪ್ರಕಾರ ಇದನ್ನು ನಾನು ಮಾಡ್ತಾ ಇದ್ದೀನಿ. ಅಂದರೆ ನೆಕ್ಸ್ಟ್ ಮುಂದುವರಿಸಿ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ಮೇಲ್ಭಾಗ ಬಂದಾಗ ನೋಡಿ, ಇಲ್ಲಿ ಅಟೆಂಡಿಂಗ್ಸ್ ಅಂತ ಬರುತ್ತೆ. ಸೊ ನಾವು ಅಟೆಂಡಿಂಗ್ಸ್ ಅಂದಾಗ ನಾವು ಯಾವ್ಯಾವತ್ತು, ಈಗ ವಾರಕ್ಕೆ 4 ಗಂಟೆ ಭಾಷಾ ಪತ್ರಿಕೆ ಇರುತ್ತೆ ಅಂತ ಇಟ್ಕೊಳ್ಳಿ. ಹೌದು, ಸೋಮವಾರ ಇರುತ್ತೆ. ಸೋಮವಾರ ಒಂದು 10 ಗಂಟೆಗೆ ತರಗತಿ ಇರುತ್ತೆ ಅಂತ ಇಟ್ಕೊಳ್ಳಿ, 1 ಗಂಟೆಗಳ ತರಗತಿ. ಸರಿ, 10-11 ಗಂಟೆ ತರಗತಿ. ಮತ್ತೊಂದು ದಿವಸ ಯಾವತ್ತೋ ಬುಧವಾರ ದಿವಸ ಇರುತ್ತೆ, ಬುಧವಾರ 12 ಗಂಟೆ ಸಮಯಕ್ಕೆ ಇರುತ್ತೆ, 12-1 ತರಗತಿ. ಈ ಥರ ಸೆಟ್ ಮಾಡ್ಕೊಳ್ಳೋದು. ಮತ್ತೊಂದು ಶುಕ್ರವಾರ ಒಂದು ತರಗತಿ ಇರುತ್ತೆ, ಶುಕ್ರವಾರ ನಮಗೊಂದು 2 ಗಂಟೆ ತರಗತಿ ಕೊಟ್ಟಿದ್ದಾರೆ ಅಂತ ಪರಿಭಾವಿಸಿ ಅದನ್ನ ಸೆಟ್ ಮಾಡ್ಕೊಳ್ಳಿ. 2-3 ಶನಿವಾರ ಒಂದು ತರಗತಿ. ಸೊ ಶನಿವಾರ ಸಾಮಾನ್ಯ 9 ಗಂಟೆಗೆ ಅಥವಾ 10 ಗಂಟೆಗೆ ಯಾವುದೋ ತರಗತಿ ಇರುತ್ತೆ, ಒಂದು ಸೆಟ್ ಮಾಡ್ಕೊಳ್ಳಿ 9-10. ಸೊ 1, 2, 3, 4 ತರಗತಿಗಳು BSc ಪತ್ರಿಕೆಗೆ ಒಂದು ವಾರದ್ದನ್ನು ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ.
ಸೊ ಇದು ಕ್ಲಾಸ್ ರೂಮ್, ಇದು ಅಟೆಂಡಿಂಗ್ಸು ಮತ್ತು ಡೈರಿ ಎಲ್ಲ ಇಲ್ಲಿ ಕೂತ್ಕೊಳ್ಳುತ್ತೆ. ನಿಮ್ಗೆ ಬೇಕಾದಾಗ ಅಟೆಂಡಿಂಗ್ಸ್ನ ಇಲ್ಲಿ ಯಾರೋ ಮಾರ್ಕ್ ಇದೆ ನೋಡಿ, ಇದನ್ನು ಒತ್ತಿದ್ರೆ ಆ ದಿವಸಗಳಲ್ಲಿ ಯಾವ ದಿವಸಗಳು, ಎಷ್ಟು ದಿವಸಗಳು ಮತ್ತು ವಿದ್ಯಾರ್ಥಿಗಳ ಹಾಜರಾತಿ ಏನಿದೆ ಅನ್ನೋವಂಥ ಮಾಹಿತಿ ಪಿನ್ ಟು ಪಿನ್ ಪರಿಪೂರ್ಣವಾದಂಥ ಮಾಹಿತಿ ನಮಗೆ ಸಿಗುತ್ತೆ. ಮತ್ತು ವಿದ್ಯಾರ್ಥಿಗಳನ್ನ ಕರೆಯೋದಕ್ಕೆ ಆಹ್ವಾನಿಸಿಕೆಯಲ್ಲಿ ವಿದ್ಯಾರ್ಥಿಗಳನ್ನ ಆಹ್ವಾನಿಸಿ ಅನ್ನೋ ಲಿಂಕ್ ಇದೆ, ಕ್ಲಾಸ್ ರೂಮ್ ಲಿಂಕು, ಈ ನಂಬರನ್ನು ಕಾಪಿ ಮಾಡ್ಕೊಳ್ಳಿ. ನೀವು ಕಾಪಿ ಮಾಡಿಕೊಂಡು ನಿಮ್ಮ ವಿದ್ಯಾರ್ಥಿಗಳಿರುವಂಥ ಕಾಲೇಜಿನ ಯಾವುದೋ ಗ್ರೂಪ್ಗಳಿರುತ್ತೆ, ವಾಟ್ಸಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪು, ಆ ಗ್ರೂಪ್ಗೆ ಅದನ್ನ ತೆಗೆದುಕೊಂಡು ಹೋಗಿ ಅದನ್ನು ಶೇರ್ ಮಾಡಿ. ಸೊ ಶೇರ್ ಮಾಡಾದಮೇಲೆ ಅದು ವಿದ್ಯಾರ್ಥಿಗಳು ಆ ತರಗತಿಗಳಿಗೆ ಹಾಜರಾಗ್ತಾರೆ. ನಾನು ಬಿ ಎಸ್ ಸಿ ತರಗತಿ ಆಗಿರೋದ್ರಿಂದ ಬಿ ಎಸ್ ಸಿ ಅಂತ ಹೇಳಿ ಟೈಪ್ ಮಾಡಿದ್ದೀನಿ. ಸೆಕೆಂಡ್ ಇಯರ್ ಬಿ ಎಸ್ ಸಿ ನೋಡಿ, ಹೀಗೆ ಕ್ಲಿಕ್ ಮಾಡಿ ಹೀಗೆ ಪೇಸ್ಟ್ ಮಾಡಿದ್ರೆ ಸೊ ತರಗತಿಗೆ ಸಂಬಂಧಪಟ್ಟಿದ್ದೆಲ್ಲವನ್ನು ಕೂಡ ಇಲ್ಲಿ ಸೇರಿಕೊಳ್ಳುತ್ತೆ. ನಾನು ಡಾಕ್ಟರ್ ಡಿ ಪುರುಷೋತ್ತಮ. ಸೊ ಕ್ಲಾಸ್ ರೂಮ್ನ ಬಿ ಎಸ್ ಸಿ ಪತ್ರಿಕೆನ ತೊಗೊಳ್ತಾ ಇದ್ದೀನಿ. ಸೊ ಪತ್ರಿಕೆ ಮತ್ತು ಐ ಡಿ ಮತ್ತು ಕ್ಲಾಸು ಟೈಮಿಂಗ್ಸು ಎಲ್ಲವೂ ಕೂಡ ಲಿಂಕ್ ಒತ್ತಿದ ತಕ್ಷಣವೇ ಗೊತ್ತಾಗುತ್ತೆ. ಮತ್ತು ಈಗ ಆಲ್ರೆಡಿ ನಮ್ಮ ವೇಳಾಪಟ್ಟಿ ವಿದ್ಯಾರ್ಥಿಗಳ ಕೈ ತಲುಪಿರುತ್ತೆ ಕಾಲೇಜುಗಳಲ್ಲಿ. ಸೊ ತರಗತಿ ನೋಡಿ, ಇಲ್ಲಿ ವಾರಕ್ಕೆ 4 ದಿವಸಗಳು ಇರುವಂಥ ತರಗತಿ, ಸೋಮವಾರ 10 ಗಂಟೆಗೆ, ಬುಧವಾರ 12 ಗಂಟೆಗೆ, ಶುಕ್ರವಾರ 2 ಗಂಟೆಗೆ, ಶನಿವಾರ 9 ಗಂಟೆಗೆ. ಮತ್ತು ಪ್ರತಿನಿತ್ಯವೂ ನೀವು ತರಗತಿಯ ಲಿಂಕನ್ನು ಮಕ್ಕಳು ಕಳಿಸೋ ಅಗತ್ಯ ಇರೋದಿಲ್ಲ. ಒಂದು ಸಲ ಕ್ರಿಯೇಟ್ ಮಾಡಾದಮೇಲೆ ಅದು ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ತಲುಪುತ್ತೆ. ಮತ್ತು ಇದು ವೇಳಾಪಟ್ಟಿ ಆಯಿತು. ಇದು ಫ್ರೀ, ಇದು ಫೀ ಬಗ್ಗೆ, ಫೀಯನ್ನು ನಾನು ಸೇರಿಸಿಲ್ಲ, ಯಾಕಂದರೆ ಇದು ಫ್ರೀ ಸರ್ವಿಸ್ನ ಮಾಡ್ತಾ ಇರೋದ್ರಿಂದ ನಾನು ಫೀ ಸೇರಿಸಿಲ್ಲ. ದಯಮಾಡಿ ಇದನ್ನು ಸೇರಿಸೋವಂಥ ಪ್ರಯತ್ನಗಳನ್ನ ಮಾಡೋಕ್ಕೋಗಬೇಡಿ. ಟ್ಯೂಷನ್ ಮಾಡುವಂಥವ್ರಿಗೆ ಅಥವಾ ಕೆಲವರು ಎಜುಕೇಷನ್ ಮಾರ್ಕೆಟಿಂಗ್ ಮಾಡುವಂಥವ್ರಿಗೆ ಇದು ಉಪಯೋಗಕ್ಕಾಗುತ್ತೆ. ಸೊ ಸರ್ವಿಸ್ ಓರಿಯೆಂಟೆಡ್ ಆಗಿರುವಂಥ ದಯವಿಟ್ಟು ಮಾಡೋಕ್ಕೋಗಬೇಡಿ. ಇದು ಅಫೆನ್ಸ್ ಆಗುತ್ತೆ. ಮತ್ತು ಇದು ನಾನು ಮಾಡೋ ಎಲ್ಲ ವ್ಯವಹಾರಗಳು ಕೂಡ ಅಂಕಿಅಂಶಗಳು ಸರ್ಕಾರಕ್ಕೂ ಕೂಡ ನೆರವಾಗುತ್ತೆ, ಯಾಕಂದರೆ ಯು ಪಿ ಐ ನಂಬರ್ ತಗೊಳುತ್ತೆ, ಪ್ಯಾನ್ ಲಿಂಕ್ ಆಗಿರುತ್ತೆ. ಆ ಕಾರಣದಿಂದ ಫೀನ ನಾನು ಸೇರಿಸಿಲ್ಲ, ಫ್ರೀ ಅಂತ ಹೇಳಿಬಿಟ್ಟಿದ್ದೀನಿ. ಮತ್ತು ಟೀಚರ್ ಬಗ್ಗೆ, ಸೊ ನಾವು ಯಾರು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಬಯೋಡೇಟಾ ಇರುತ್ತೆ ಇದರಲ್ಲಿ. ಸೊ ನಾನು, ನನ್ನ ಹೆಸರು, ನನ್ನ ವಿಳಾಸ, ನನ್ನ ಒಟ್ಟು ಸರ್ವಿಸ್ ಏನಿದೆ, ನನ್ನ ಎಲ್ಲೆಲ್ಲಿ ಸೇವೆ ಮಾಡಿದೆ ಅನ್ನೋ ಮಾಹಿತಿ ಇದೆ. ಎರಡನೇದು, ಕ್ಲಾಸ್ ರೂಮ್ಗೆ ಸಂಬಂಧಪಟ್ಟಂಗೆ ನೀವು ಇದನ್ನ ಭರ್ತಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಹಾಕಿ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ನಾವು ತರಗತಿಗಳನ್ನ ನಾನು ಮಾಡ್ತಾ ಇದ್ದೀನಿ ಅಂಥೇಳಿ, ಬಿ ಎಸ್ ಸಿ ಪ್ರಥಮ ದ್ವಿತೀಯ ವರ್ಷದ ಬಿ ಎಸ್ ಸಿಗೆ ಅಂತ ಹಾಕ್ಕೊಳ್ಳಿ. ದ್ವಿತೀಯ ವರ್ಷದ ಬಿ ಎಸ್ ಸಿ ತರಗತಿಗಳು ಅಂತ ಹಾಕಿ, ಬಿ ಎಸ್ ಸಿ ಕನ್ನಡ ತರಗತಿಗಳು. ಸೊ ಉಳಿಸಿ, ಸೇವ್ ಕೊಡಿ. ಸೊ ಇದು ಕ್ಲಾಸ್ ರೂಮ್ ಬಗ್ಗೆ ಆಯಿತು. ಇದಿಷ್ಟು ಮಾಹಿತಿನ ನಾವು ಭರ್ತಿ ಮಾಡಾದಮೇಲೆ ಲಿಂಕನ್ನು ಮಕ್ಕಳಿಗೆ ಕೊಡ್ತೀವಿ, ಮಕ್ಕಳು ಅದನ್ನ ಅಟೆಂಡ್ ಮಾಡ್ತಾರೆ. ನೆಕ್ಸ್ಟ್, ನಾವು ಇದೇ ತರಗತಿಗಳನ್ನು ರೆಕಾರ್ಡಿಂಗ್ ಮಾಡಿ ಕೂಡ ಮಕ್ಕಳನ್ನು ನಾವು ಆಹ್ವಾನಿಸ್ಬೋದು. ಸೊ ವಿದ್ಯಾರ್ಥಿಗಳಿಗೆ ನಾವು ಲಿಂಕ್ ಕೊಡ್ತೀವಿ, ವಿದ್ಯಾರ್ಥಿಗಳು ಬಂದಮೇಲೆ ಇಲ್ಲಿ ಜಾಯಿನ್ ಆಗ್ತಾರೆ. ಜಾಯಿನ್ ಆದಮೇಲೆ ಬರುವಂಥ ವಿದ್ಯಾರ್ಥಿಗಳನ್ನ ನಾವು ಅಡ್ಮಿಟ್ ಮಾಡ್ಕೋತಾ ಹೋಗ್ತೀವಿ, ಸೇರಿಸ್ಕೋತಾ ಹೋಗ್ತೀವಿ. ಸೊ ಎಷ್ಟು ಜನ ಸೇರಿಕೊಂಡ್ರು ಅನ್ನೋದು ನಮ್ಮ ಅಟೆಂಡಿಂಗ್ಸಲ್ಲಿ ಸಿಗುತ್ತೆ. ಸೊ ಇಲ್ಲಿ ಅಟೆಂಡಿಂಗ್ಸ್ ಅಂತ ಇದೆಯಲ್ಲ ಈ ಕಾಲಮ್ನಲ್ಲಿ, ಈ ತರಗತಿ ಎಷ್ಟು ಜನ ಪ್ರೆಸೆಂಟ್ ಆದರೂ ಅನ್ನೋ ಮಾಹಿತಿ ಪೂರ್ತಿ ನಿಮಗೆ ಸಿಕ್ಕಿಬಿಡುತ್ತೆ. ಸೊ ಹಾಗಾಗಿ ಪ್ರತಿ ವಾರದ 4 ಗಂಟೆಯ ತರಗತಿಗಳು ಈಗಾಗಲೇ ಶೆಡ್ಯೂಲು ವೇಳಾಪಟ್ಟಿ ಇದೆ. ಸೊ ಟೀಚರ್ ಬಗ್ಗೆ ಮಾಹಿತಿ ಇದೆ. ಸೊ ಯಾವ ಕ್ಲಾಸು ಅನ್ನೋ ಬಗ್ಗೆ ಮಾಹಿತಿ ಇದೆ. ಸೊ ರೆಕಾರ್ಡಿಂಗ್ ಆಗುತ್ತೆ, ನಾವು ಪಾಠ ಮಾಡುವಂಥದ್ದು 24 ಗಂಟೆಗಳ ಕಾಲದಲ್ಲಿ ನಮ್ಮ ಲೆಕ್ಚರು ಇಲ್ಲಿ ಇರುತ್ತೆ. ನಾನು ಇವತ್ತು ಪಾಠ ಮಾಡಿರ್ತೀನಿ. ಸೊ ಪಾಠ ಮಾಡಿರೋದು 24 ಅವರ್ಸು ಹುಡುಗರು ಫ್ರೀಯಾಗಿ ಎಷ್ಟೇ ಬಾರಿ ಬೇಕಾದ್ರೂ ಕೂಡ ನೋಡ್ಬೋದು. ಒಂದೇ ಸಲ ಪಾಠ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಮತ್ತೆ ನಾವು ಕಳಿಸ್ಕೊಟ್ಟಂಥ ವೀಡಿಯೋ ಅಲ್ಲಿ ಅವರ ಸರ್ವರ್ನಲ್ಲಿ ಸೇವ್ ಆಗಿರುತ್ತೆ. ಸೊ ಅದು ವಿದ್ಯಾರ್ಥಿಗಳು 24 ಗಂಟೆಯಲ್ಲಿ ಯಾವಾಗ ಬೇಕಾದ್ರೂ ಕೂಡ ಇವತ್ತು ಅಟೆಂಡ್ ಆಗಿರೋವಂಥವ್ರು ಅದನ್ನು ನೋಡ್ಬೋದು, ಆ ಲಿಂಕನ್ನು ಬಳಸ್ಕೊಂಡು. ನೆಕ್ಸ್ಟ್, ಇವತ್ತು ತರಗತಿ ಆಯಿತು, ಟೆಸ್ಟ್ಗಳನ್ನ ನಾವು ಕಂಡಕ್ಟ್ ಮಾಡಬೇಕಾಗುತ್ತೆ. ವಾರಕ್ಕೋ ತಿಂಗಳಿಗೆ ಹೋಗೋದು ಆನ್ಲೈನಲ್ಲಿ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡೋದು ಬಹಳ ಸುಲಭ, ಯಾಕಂದರೆ ವಿದ್ಯಾರ್ಥಿಗಳು ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆದಂಥ ಅಪ್ಲಿಕೇಶನ್ ಹೋಗುತ್ತೆ, ಅವರು ಲಾಗಿನ್ ಆಗ್ತಾರೆ. ನಾವಿನ್ನೂ ಟೆಸ್ಟ್ಗಳನ್ನ ಇಲ್ಲಿ ಕಂಡಕ್ಟ್ ಮಾಡಿಲ್ದಿರೋದ್ರಿಂದ ಇನ್ನು ಓಪನ್ ಆಗಿಲ್ಲ. ಮತ್ತು ವಿದ್ಯಾರ್ಥಿಗಳು ಜಾಯಿನ್ ಆಗಿದರೆ ವಿದ್ಯಾರ್ಥಿಗಳ ಆಹ್ವಾನಿಸಿ ಅಂತ ಬರುತ್ತೆ. ಎಲ್ಲ ಆಹ್ವಾನಿಸಿ ಆದಮೇಲೆ ವಿದ್ಯಾರ್ಥಿಗಳು ಅಡ್ಮಿಟ್ ಆದಮೇಲೆ ನೀವು ಕ್ವಶನ್ ಪೇಪರ್ ಸೆಟ್ಟಿಂಗ್ ಮಾಡ್ಕೋತೀರಿ. ಆಬ್ಜೆಕ್ಟಿವ್ ಟೈಪ್ಸಲ್ಲಿ ಪ್ರಶ್ನೆ ಇರೋ ಒಂದು ಪ್ರಶ್ನೆ 4 ಉತ್ತರಗಳ ಮಾದರಿಯಲ್ಲಿ ಸಿದ್ಧ ಆಗುತ್ತೆ. ಅದನ್ನು ನಾವು ಒಂದೊಂದಾಗಿ ಟೆಸ್ಟ್ಗಳನ್ನ ಭರ್ತಿ ಮಾಡಿ ಅದನ್ನು ಪೋಸ್ಟಿಂಗ್ ಮಾಡಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಏಕಕಾಲದಲ್ಲಿ ಕೂತ್ಕೊಂಡು ಅವರವ್ರ ಜಾಗದಲ್ಲೇ ಪರೀಕ್ಷೆಗಳನ್ನ ಒಂದೇ ಸಮಯದಲ್ಲಿ ಅಟೆಂಡ್ ಮಾಡ್ಬೋದು. ನೀವು ಎಕ್ಸಾಮ್ನ ಕ್ಲೋಸ್ ಮಾಡಿದ್ರೆ ಪರೀಕ್ಷೆ ಕ್ಲೋಸ್ ಆಗುತ್ತೆ. ಮತ್ತೊಂದು, ಇದು ಸ್ಟೂಡೆಂಟ್ಗೆ ಸಂಬಂಧಪಟ್ಟಿದ್ದು. ಕ್ಲಾಸ್ ರೂಮ್ನಲ್ಲಿ ಬೇಕಾದಂಥ ಹೆಚ್ಚು ಕಮ್ಮಿ ಯಾವುದರ ಮಾಹಿತಿಗಳು ಬೇಕಾದರೆ ಅಥವಾ ಅವ್ರು ಏನಾರ ಪ್ರಶ್ನೆ ಕೇಳೋದಾದರೆ, ಇಲ್ಲಿ ಚಾಟಿಂಗಲ್ಲಿ ಪ್ರಶ್ನೆ ಮಾಡ್ತಾನೆ ವಿದ್ಯಾರ್ಥಿ, ಯಾವುದೋ ಪ್ರಶ್ನೆ ಕೇಳ್ತಾನೆ ಟೀಚರ್, ಯಾವ ಪ್ರಶ್ನೆ ಕೇಳಿದಂಥ ಟೀಚರ್ಸ್ ಇಲ್ಲಿ ನಂಬರ್ ಬರುತ್ತೆ, ಇಷ್ಟು ಪ್ರಶ್ನೆಗಳು ವಿದ್ಯಾರ್ಥಿ ಕೇಳ್ತಿದ್ದಾರೆ ಅಂತ.
ಅದನ್ನು ಇಲ್ಲಿ ಮೇಲ್ಭಾಗದಲ್ಲಿ ಟಚ್ ಮಾಡಿದ್ರೆ ಅಷ್ಟು ಪ್ರಶ್ನೆಗಳು ಓಪನ್ ಆಗುತ್ತೆ. ಹಾಗೆ ಯಾವುದು ಸೂಚನಾ ಫಲಕ ನೋಡ್ರಪ್ಪ ಈ ಶನಿವಾರ ನಾನು ನಿಮಗೆ ಟೆಸ್ಟ್ ಕೊಡ್ತೀನಿ ಅಂತ ಆಗಿರ್ಬೋದು, ಅಥವಾ ಅಸೈನ್ಮೆಂಟ್ಸ್ಗಳು ಕೊಡ್ತೀನಿ ಅನ್ನೋದಾಗಿರ್ಬೋದು, ಅಥವಾ ನಾಳೆ ತರಗತಿ ತಗೊಳ್ತಾ ಇಲ್ಲ ಅನ್ನೋದು ಮಾಹಿತಿ ಆಗಿರ್ಬೋದು, ಅಥವಾ ಯಾವುದೋ ಸಂಬಂಧಪಟ್ಟಂಥ ಕಾಲೇಜಿಗೆ ಸಂಬಂಧಪಟ್ಟಂಥ ಫೀಸು ಮತ್ತೊಂದು ಅಥವಾ ಪರೀಕ್ಷೆಗೆ ಸಂಬಂಧಪಟ್ಟಿದ್ದು ಅಥವಾ ಪುಸ್ತಕಗಳಿಗೆ ಸಂಬಂಧಪಟ್ಟಿದ್ದು ಯಾವುದೇ ಇದ್ದರೂ ಕೂಡ ನೋಟಿಸ್ ಅಂತ ಹೇಳಿ ಇಲ್ಲಿ ಸೂಚನಾ ಫಲಕ ಅಂತೇಳಿ ವಿದ್ಯಾರ್ಥಿಗಳಿಗೆ ಇದನ್ನು ತೋರಿಸ್ಬೋದು. ಹಾಗೆ ಅಸೈನ್ಮೆಂಟ್ಸ್ಗಳನ್ನು ಕೂಡ ಆನ್ಲೈನ್ನಲ್ಲಿ ಇದನ್ನು ನಾವು ಬಳಸ್ಕೊಂಡು ವಿದ್ಯಾರ್ಥಿಗಳ ಅಸೈನ್ಮೆಂಟ್ಸ್ಗಳನ್ನು ಕೂಡ ಕೊಡ್ಬೋದು. ಇದಷ್ಟೇ ಅಲ್ಲದೆ ನನ್ನ ಪಾಠಕ್ಕೆ ಸಂಬಂಧಪಟ್ಟಂತಹ ಬೇರೆ ಯಾವ್ದಾದ್ರು ಟೀಚರ್ಸ್ಗಳು ಯಾರು ಪಾಠ ಮಾಡಿದರೆ ಯೂಟ್ಯೂಬ್ನಲ್ಲಿದ್ದರೆ ಆ ಯೂಟ್ಯೂಬ್ ಲಿಂಕನ್ನು ಇದಕ್ಕೆ ಹಾಕ್ಬೋದು. ಸೈನ್ಸು ಹಾಗೂ ಹಿಸ್ಟ್ರಿ ಅಥವಾ ಡಯಾಗ್ರಾಮ್ಸ್ಗಳು ಅಥವಾ ಪಿಕ್ಚರ್ಸ್ಗಳಿರುವಂಥ ಯಾವ್ದರ ದಾಖಲೆಗಳಿದ್ದರೆ ಮಕ್ಕಳಿಗೆ ತೋರಿಸ್ಬೇಕು ಅದು ಅಂತಂದಾಗ ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಯೂಟ್ಯೂಬ್ ಬಿಟ್ಟರೆ ಯೂಟ್ಯೂಬಲ್ಲಿ ಅನೇಕ ಬೇರೆ ಬೇರೆ ಪಾಠಗಳನ್ನ ಬೇರೆ ಟೀಚರ್ಸ್ಗಳದ್ದು ಹಾಕ್ಬೋದು. ಹಾಗೆ ಚಿತ್ರಗಳಿದ್ದರೆ ಚಿತ್ರಗಳ ಇಮೇಜನ್ನು ಇಲ್ಲಿ ಸೇರಿಸ್ಬೋದು. ಡಾಕ್ಯುಮೆಂಟೇಷನ್ ಯಾವುದು PDF ಫೈಲ್ಸ್ಗಳಿದ್ದರೆ ಮಕ್ಕಳಿಗೆ ಕೊಡಬೇಕಾಗಬಂತು ಅಂದಾಗ ಅದನ್ನು ಕೂಡ ಇಲ್ಲಿ ಹಾಕಿದ್ರೆ ಮಕ್ಕಳು ಅದನ್ನು ಸುಲಭವಾಗಿ ಡಾಕ್ಯುಮೆಂಟೇಷನ್ನ ಚಿತ್ರನ ಅಥವಾ ಇತರ ಉಪಯುಕ್ತವಾದಂಥ ಸೋರ್ಸ್ಗಳನ್ನ ಸ್ಟಡಿ ಮೆಟೀರಿಯಲ್ಸ್ಗಳನ್ನ ನಾವು ಮಕ್ಕಳಿಗೆ ಏಕಕಾಲದಲ್ಲಿ ಕೊಡ್ಬೋದು. ಸೊ ಇಷ್ಟು ಬಹು ಉಪಯೋಗಿವಾದಂಥ ಆ್ಯಪು ನಾನು ಈ ಹಿಂದೆ ಎಲ್ಲೂ ಕೂಡ ನೋಡಿರಲಿಲ್ಲ. ಸೊ ತಮ್ಗೆ ಉಪಯುಕ್ತ ಆಗುತ್ತೆ ಅಂತೇಳಿ ಪರಿಭಾವಿಸ್ತೀನಿ. ಸೊ ಬಳಸುವಂಥವ್ರಿಗೆ ಒಂದು ದಯಮಾಡಿ ಫ್ರೀ ಸರ್ವಿಸ್ ಕೊಡಿ. ಕಾನೂನಾದಂಥ ಸಮಯದಲ್ಲಿ ಮಕ್ಕಳು ಭಾಳ ಕಷ್ಟದಲ್ಲಿದ್ದಾರೆ, ಅನೇಕ ಪಾರ್ಟ್ ಟೈಮ್ ಟೀಚರ್ಸ್ಗಳು ಕಷ್ಟದಲ್ಲಿದ್ದಾರೆ. ಆಗ ಇದನ್ನು ದಯಮಾಡಿ ಯಾರು ಬಿಸ್ನೆಸ್ ಮಾಡ್ಕೊಳ್ಳದೆ ಸರ್ವಿಸ್ಗೆ ಬಳಸ್ಕೊಳ್ಳಿ ಆ್ಯಪ್ನ, ಭಾಳ ಚೆನ್ನಾಗಿದೆ. ಕಾಲೇಜಿನ ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ಎಷ್ಟು ಅಟೆಂಡಿಂಗ್ಸ್ ಅಟೆಂಡ್ ಆಗಿರೋ ಕ್ಲಾಸು ಅಂತ ಯಾರು ಕೇಳಿದ್ರೆ ನೀವು ಒಂದೇ ಸುಲಭವಾಗಿ ಎಕ್ಸೆಲ್ ಶೀಟಲ್ಲಿ ನಿಮಗೆ ಅಟೆಂಡಿಂಗ್ ಸಿಗುತ್ತೆ, ನೇಮು ಫೋನ್ ನಂಬರು ಹುಡುಗರದ್ದು ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಟೆಸ್ಟ್ ಕಂಡಕ್ಟ್ ಮಾಡ್ಬೋದು, ಸ್ಟೂಡೆಂಟ್ಸ್ ಇನ್ಫಾರ್ಮೇಷನ್ಸ್ಗಳನ್ನ ಗ್ಯಾದರ್ ಮಾಡ್ಬೋದು, ಹುಡುಗರ ಪ್ರಶ್ನೆಗಳಿಗೆ ಉತ್ತರಿಸ್ಬೋದು, ನೋಟಿಸ್ ಬೋರ್ಡ್ ಇದೆ, ಅಸೈನ್ಮೆಂಟ್ಗಳಿದೆ, ಹಾಗೆ ಸ್ಟಡಿ ಮೆಟೀರಿಯಲ್ಸ್ಗಳು ವೀಡಿಯೋ ಡಾಕ್ಯುಮೆಂಟೇಷನ್ನು ಪಿಕ್ಚರ್ಸು ಎಲ್ಲವನ್ನು ಕೂಡ ಮಕ್ಕಳಿಗೆ ಸುಲಭವಾಗಿ ಅವ್ರ ಕೈ ತಲುಪೋ ಹಾಗೆ ನಾವು ಮಾಡ್ಬೋದು. ಹಾಗೆ ಇಷ್ಟು ಸವಲತ್ತುಗಳಿರುವಂತಹ ಆ್ಯಪನ್ನು ನಾನು ಈ ಹಿಂದೆಯೂ ಎಲ್ಲೂ ಬಳಸಿರಲಿಲ್ಲ. ಹಾಗಾಗಿ ಕಾಲೇಜಿನ ತರಗತಿಗಳನ್ನ ತೆಗೆದುಕೊಳ್ಳೋದಕ್ಕೆ ಇಂತಹ ಕರೋನಾದಂಥ ಸಮಯದಲ್ಲಿ ಇದು ಉಪಯುಕ್ತವಾದಂಥ ಆ್ಯಪು ಅಂತೇಳಿ ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಒಂದ್ಸಲ ಪ್ರಯೋಗ ಮಾಡಿ, ಚೆನ್ನಾಗಿದೆ. ಮತ್ತು ನೋಡಿ, ನೀವು ವಾರಕ್ಕೆ 4 ಕ್ಲಾಸ್ ತೊಗೊಳೋದಾದ್ರೆ ನೋಡಿ, ನಾನೀಗ BA ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, BA ಟೈಮ್ ಟೇಬಲ್ನ ಫೀಡ್ ಮಾಡಿಲ್ಲ, ಹಾಗೆ BSc ಇದಿದೆ ಈಗ ನಿಮ್ಮ ಮುಂದೆ ಮಾಡಿದಂಥದ್ದು, ಆಮೇಲೆ BCOM ಪತ್ರಿಕೆದು ಒಂದು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈ ಥರದ್ದು ನೀವು ಎಷ್ಟು ದಿನಕ್ಕೆ ಇವಾಗ ನಿಮಗೆ 4 ಕ್ಲಾಸ್ ಸ್ಲ್ಯಾಟ್ ಏನಾರು ಕೊಟ್ಟಿದ್ರೆ 4 ಸಬ್ಜೆಕ್ಟ್ಗಳದ್ದು ವಿಷಯಗಳದ್ದು ಅದನ್ನ ಮಾಡ್ಬೋದು, ಅಥವಾ 5-6 ಪೇಪರ್ಸ್ಗಳಿದೆ 5-6 ಪೇಪರ್ಸ್ಗಳನ್ನ ನೀವು ಹಾಕ್ಬೋದು ಒಂದೊಂದು ಕ್ಲಾಸ್ಗೆ ಇಷ್ಟಿಷ್ಟು ಅಂತ ಹೇಳಿ. ಹಾಗೆ ಇದು ಬೆಳೆಯೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ನೋಡಿ, ಇದನ್ನು ಈಗ ಇನ್ನು ಈ ಥರ ವಿಚಾರಕ್ಕೆ ಬರ್ತೀನಿ. ಉಚಿತವಾಗಿ ನಿಮ್ಮ ವೆಬ್ಸೈಟ್ಗಳನ್ನ ನೀವು ಮಾಡ್ಬೋದು. ನನ್ನ ವೆಬ್ಸೈಟ್ ಒಂದು ಕ್ರಿಯೇಟ್ ಆಗಿದೆ, ನಂದು ಈಗಾಗಲೇ ನಾನು ಮಾಡಿರೋಂಥ ಯೂಟ್ಯೂಬ್ನ ಕೆಲವು ವೀಡಿಯೋಸ್ಗಳು ಇಲ್ಲಿ ಬಿಟ್ಟಿರ್ತೀನಿ. ಸೊ ಅದನ್ನು ನೋಡಿದಂಥವ್ರು ಫೇಸ್ಬುಕ್ಕಲ್ಲೋ ವಾಟ್ಸಪ್ಪಲ್ಲೋ ಅದನ್ನು ಶೇರ್ ಮಾಡ್ಕೋತಾರೆ. ಸೊ ನನ್ನ ಬಗ್ಗೆ ಡೀಟೇಲ್ಸ್ಗಳಿದೆ, ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಇದೆ, ಉಚಿತ ಕನ್ನಡ ಕಲಿಕಾ ತರಗತಿ ಅಂತಿದೆ, ಸ್ಪರ್ಧಾತ್ಮಕ ಪರೀಕ್ಷೆಗಾಗಿರ್ಬೋದು ಎಲ್ಲವೂ ಕೂಡ ಫ್ರೀಯಾಗಿ ಕೊಟ್ಟಿರೋ ಕಾರಣ ಇಲ್ಲಿ ಉಚಿತ ಕನ್ನಡ ಕಲಿಕಾ ಅಂತ ಹೇಳಿ ಇದಕ್ಕೆ ವೆಬ್ಸೈಟನ್ನು ನಾನು ಕೊಟ್ಕೊಂಡಿರುವಂಥದ್ದು. ಸೊ ಈ ರೀತಿ ನಮ್ಮ ವೆಬ್ಸೈಟ್ಗಳನ್ನ, ಇಂಡಿವಿಜುವಲ್ ವೆಬ್ಸೈಟ್ಗಳನ್ನ ನಾವು ಏನೇನು ಕೆಲಸಗಳು ಮಾಡ್ತೀವಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಕಲಿಕೆಗೆ ಸಂಬಂಧಪಟ್ಟಂಗೆ ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ರೆ, ಸೊ ನಮ್ಮ ಕಾಲೇಜು ಅಂತಲ್ಲ ಇತರ ಕಾಲೇಜಿನ ಅನುಕೂಲ ಪಡ್ಕೊಳ್ಳುವಂಥ ಇತರ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗುತ್ತೆ. ಇಸ್ರೋದಿನ ನನ್ನ ವೆಬ್ಸೈಟಿನ ವಿಳಾಸ purushottama.teachment.in ಅಂತ ಹೇಳಿ ವೆಬ್ಸೈಟು. ಸೊ ಇದು ನಾವು ಇದನ್ನ ಕ್ಲಿಕ್ ಮಾಡಿಕೊಂಡು ವೆಬ್ಸೈಟ್ನೂ ಕೂಡ ನಾವು ತೆರಿಬೋದು ಅಥವಾ ಇನ್ನೊಬ್ರಿಗೂ ಕಳಿಸ್ಕೊಡ್ಬೋದು. ಹಾಗೆ ಆಮೇಲೆ ಡಿಜಿಟಲ್ ಕರಪತ್ರಗಳು ಅಂತ ಹೇಳಿ ಇದೆ. ಸೊ ನೀವು ಪೋಸ್ಟರ್ಸ್ಗಳನ್ನ ಈ ರೀತಿ ಕ್ರಿಯೇಟ್ ಮಾಡ್ಬೋದು, ನಿಮ್ದು ಯಾವ್ದಾರ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಅಥವಾ ಯಾವುದೋ ಪೇಪರ್ನ ನೀವು ಪಾಠ ಮಾಡ್ತೀನಿ ಅಂತಂದರೆ ಪೋಸ್ಟರ್ಸ್ಗಳನ್ನ ಕೊಡ್ಬೋದು, ಫ್ರೀ ಲೆಕ್ಚರ್ನ ಆಹ್ವಾನಿಸ್ಬೋದು. ಸೊ ಹಾಗಾಗಿ ಆಸಕ್ತರು ಯಾರು ಇದ್ದರೆ ಅವರು ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ಕಲ್ಲಿ ಮತ್ತು ಇದೇ ಟೀಚ್ಮೆಂಟಲ್ಲಿ ಎಲ್ಲರೂ ಅಟೆಂಡ್ ಆಗ್ತಾರೆ. ಮತ್ತು ಇದು ವಾರದ್ದಾಯಿತು, ಇದು ತಿಂಗಳದ ರಿಪೋರ್ಟ್ಗಳು ಕೂಡ ಸಿಗುತ್ತೆ ನಿಮಗೆ, ಮತ್ತು ಇಡೀ ಲೈಫ್ ಟೈಮ್ನಲ್ಲಿ ಅಚೀವ್ಮೆಂಟ್ಸ್ಗಳು ಎಷ್ಟು ಜನಕ್ಕೆ ನೀವು ರೀಚ್ ಆಗಿರೋ ಅನ್ನೋ ಮಾಹಿತಿ ಸಿಗುತ್ತೆ. ಸೊ ಪ್ರತಿ ವರ್ಷ ವಿದ್ಯಾರ್ಥಿಗಳು ಪಾಸ್ಔಟ್ ಆಗ್ತಾ ಇರ್ತಾರೆ, ಆದರೆ ನಿಮ್ಗೆ ಎಷ್ಟು ಜನಕ್ಕೆ ನೀವು ಪಾಠ ಮಾಡಿರೋ ತಲುಪಿದ್ದೀರ ಅನ್ನೋ ಅಂಕಿಅಂಶನ ಇಡೀ ನಿಮ್ಮ ಜೀವಮಾನದಲ್ಲೂ ಕೂಡ ಲೆಕ್ಕ ಹಾಕ್ಬೋದಾದಂಥದ್ದು ನಿಮಗೆ ಇಲ್ಲಿ ಸಿಗುತ್ತೆ. ಒಂದು ಆಮೇಲೆ ಬಿಸ್ನೆಸ್ ಕಾರ್ಡ್ಗಳು, ಸೊ ನಿಮ್ಮ ಕ್ಲಾಸ್ಗಳು ತುಂಬ ಫ್ರೀ ಲೆಕ್ಚರ್ ಲೆಕ್ಚರ್ಸ್ ಕ್ಲಾಸ್ಗಳನ್ನ ನೀವು ಈ ರೀತಿ ಕೊಡ್ಬೋದು. ನನ್ನ ಇದು ನನ್ನ ವಿಸಿಟಿಂಗ್ ಕಾರ್ಡು, ಸೊ ನಾನು ಇದನ್ನು ಯಾಕೆ ನೀವು ಹೇಗೆ ಬೇಕಾದ್ರೂ ಅದನ್ನ ಎಡಿಟ್ ಮಾಡ್ಕೋಬೋದು. ಹಾಗೆ ಹಬ್ಬದ ಶುಭಾಶಯಗಳನ್ನ ವಿದ್ಯಾರ್ಥಿಗಳಿಗೆ, ಕ್ಲಾಸ್ಮೇಟ್ಸ್ಗಳಿಗೆ ಅಥವಾ ಎಲ್ಲರಿಗೂ ಕೂಡ ಇದನ್ನ ಸುಲಭವಾಗಿ ತಲುಪ್ಬೋದು, ಅಥವಾ ಯಾರೋ ಗ್ರೀಟಿಂಗ್ಸ್ಗಳನ್ನ ಮಾಡಿ ನೀವು ಈ ರೀತಿ ಕಳಿಸೋಕ್ಕೂ ಕೂಡ ಅವಕಾಶ, ಶುಭ ಕೋರೋದಕ್ಕೆ ವಿದ್ಯಾರ್ಥಿಗಳಿಗೆ. ಸೊ ಈ ರೀತಿ ಅನೇಕ ವಿಚಾರಗಳು ಇದೆ, ಬಳಸ್ತಾ ಬಳಸ್ತಾ ನಿಮಗೆ ಇದರ ಪರಿಚಯ ಆಗುತ್ತೆ. ಸೊ ಇದು ಸೋಷಿಯಲ್ ಮೀಡಿಯಾ ಅಂತ,
ಇದರಲ್ಲಿ ಅನೇಕರು ಈಗಾಗಲೇ ಪಾಠ ಮಾಡಿ ಬಿಟ್ಟಿದ್ದಾರೆ. ಉಚಿತವಾಗಿದೆ ಅವು, ನಮ್ಮ ಹಾಗೆಯೇ ನಿಮ್ಮ ಹಾಗೆಯೇ ಆಸಕ್ತರು ಪಾಠ ಮಾಡಿರುವಂಥದ್ದು ಸಿಗುತ್ತೆ. ಬೇರೆ ಬೇರೆ ಸಬ್ಜೆಕ್ಟ್ದೆಲ್ಲವೂ ಕೂಡ ಇಲ್ಲಿದೆ. ಪರ್ ಮಂತ್ ಹಾಕ್ಕೊಂಡಿದ್ದಾರೆ ಇಲ್ಲಿ ಯಾರು. ಸೊ ಹಾಗೆ ಎಲ್ಲ ಭಾಷೆ, ಹಿಂದಿ, ಇಂಗ್ಲೀಷು, ತಮಿಳು, ತೆಲುಗು, ಜಗತ್ತಿನ ಬೇರೆ ಬೇರೆ ಶಿಕ್ಷಕರು, ಹಾಗೆ ಭಾರತದ ಕೆಲವು ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ಭಾಷಿಕ ಟೀಚರ್ಸ್ಗಳು ಪಾಠ ಮಾಡಿರುವಂಥ ದಾಖಲೆಗಳು ಸಿಗುತ್ತೆ. ತುಂಬ ಕಾಂಪಿಟೇಟಿವ್ ಆಗಿರುತ್ತೆ, ಯಾಕಂದರೆ ನಮ್ಮ ಪಾಠ ಚೆನ್ನಾಗಿದೆ ಅಂತಂದರೆ ನಾವು ಕೂಡ ಇಲ್ಲಿ ರೇಟಿಂಗಲ್ಲಿ ಇರ್ತೀವಿ. ಎಷ್ಟು ಜನ ವ್ಯೂವಿಂಗ್ ಮಾಡ್ತಾಯಿದ್ದಾರೆ, ಎಷ್ಟು ಜನ ನೋಡ್ತಿದ್ದಾರೆ ಅನ್ನೋ ಮಾಹಿತಿ ಇರುತ್ತೆ. ಸೊ ನಾವು ಎಷ್ಟು ಜನನ ಜಾಗತಿಕವಾಗಿ ತಲುಪಕ್ಕೆ ಸಾಧ್ಯ ಆಗುತ್ತೆ, ತರಗತಿಯಿಂದ ಹೊರಗು ಮತ್ತು ತರಗತಿಯ ಒಳಗು ಅನ್ನೋವಂಥದ್ದು ಎರಡೂ ಕೂಡ ಇಲ್ಲಿ ನಾವು ನೋಡ್ಕೋಬೋದು. ಸೊ ಹಾಗೆ ಇದೊಂಥರ ಕ್ಲಾಸ್ ರೂಮ್ನ ವಾತಾವರಣನ ಒಂದು ಜಾಗತಿಕವಾಗಿ ತೆರೆದಿಡ್ತಾ ಇದೆ. ಹಾಗಾಗಿ ಈ ಥರದ್ದೆಲ್ಲ ಗ್ರೀಟಿಂಗ್ಸ್ಗಳು, ಲಿಂಕ್ಗಳು ಎಲ್ಲವೂ ಸಿಗುತ್ತೆ. ಇದೊಂದು ಸೋಷಿಯಲ್ ಮೀಡಿಯಾ ಟೀಚರ್ಸ್ ಹಬ್ ಅಂತೇಳಿ ಕರಿಬೋದು ಇದನ್ನು. ಹಾಗೆ ನಮ್ಮ ಅಕೌಂಟ್ ಕೂಡ ಇದೆ ಇದರಲ್ಲಿ. ನಮ್ಮ ಅಕೌಂಟಲ್ಲಿ ಏನೇನಿರುತ್ತೆ ಅನ್ನೋದು ನೋಡಿ. ನಿಮ್ಮ ಪೇಮೆಂಟ್ ವಿವರಗಳು ಅಂತ ಹೇಳಿದೆ. ನಾನು ಯಾವುದೇ ಬ್ಯಾಂಕಿನ ಲಿಂಕ್ಗಳನ್ನ ನಾನು ಕೊಟ್ಟಿಲ್ಲ. ಸೊ ಅವರ 100% ಸುರಕ್ಷಿತ ಅಂತಾರೆ. ನಾವು ಸರ್ಕಾರಿ ನೌಕರಾಗಿರೋದ್ರಿಂದ ಯಾವ ಕಾರಣಕ್ಕೂ ನಾವು ಅದನ್ನು ಬಳಸೋ ಆಗಿಲ್ಲ. ತಿಂಗಳಿಗೆ 30,000 ರೂಪಾಯಿವರೆಗೂ ಸಂಪಾದನೆ ಮಾಡ್ಕೋಬೋದು ಅಂತ ಹೇಳಿ ಹಾಕಿದ್ದಾರೆ. ದಯಮಾಡಿ ಬೇಡಿ, ಅಂಥ ರಿಸ್ಕ್ಗಳನ್ನ ತೊಗೊಳಕ್ಕೆ ಹೋಗಬೇಡಿ. ಮತ್ತು ಪ್ರೈವೇಸಿ ಪಾಲಿಸಿಗಳಿದೆ, ನಿಯಮಗಳಿದೆ, ನಿಮಗೆ ಅದನ್ನ ಓದ್ಕೊಳ್ಳಿ, ಡಿಟೈಲಾಗಿರುತ್ತೆ. ಸೊ ಇದಿಷ್ಟು ಸಂಬಂಧಪಟ್ಟಂಥ ಮಾಹಿತಿ. ಹಾಗೆ VIP ಟೀಚರ್ ಸಮುದಾಯಕ್ಕೂ ಕೂಡ ನೀವು ಸೇರ್ಬೋದು. ನಿಮ್ಮ ಪಾಠ ತುಂಬ ಚೆನ್ನಾಗಿದ್ದು, ಈಗ ನಾನು ಸಿದ್ಧಾರ್ಥ ರೇವಡಲ್ ಕಾಲೇಜಲ್ಲಿ ಪಾಠ ಮಾಡ್ತಾ ಇರ್ತೀನಿ. ನನ್ನ ಗೆಳೆಯರು ಎಲ್ಲೋ ಇರ್ತಾರೆ, ಪಾಪ ಅವ್ರಿಗೆ ಈಗ ಕೋವಿಡ್ ಸಂದರ್ಭ, ಅವ್ರಿಗೆ ಯಾವುದೋ ಸಮಸ್ಯೆಲಿ ಇರ್ಬೋದು, ಇವತ್ತು ತರಗತಿ ತೊಗೊಳೋಕ್ಕಾಗಲಿಲ್ಲ ಅಂದರೆ ಇವ್ರು ನನ್ನ ಲಿಂಕನ್ನು ಆ ಕಾಲೇಜಿನ ತರಗತಿ ವಿದ್ಯಾರ್ಥಿಗಳಿಗೆ ಕೊಟ್ಟು ಪಾಠಗಳನ್ನ ಮಾಡಿಸ್ಬೋದು. ಈ ರೀತಿ VIP ಟೀಚರ್ ಒಂದು ಬಳಗನ ನಾವು ಕ್ರಿಯೇಟ್ ಮಾಡ್ಕೊಳೋಕ್ಕೆ ಸಾಧ್ಯ ಇದೆ. ಆದಂಥ ಹಿರಿಯ ಬೋಧಕರ ಪಾಠಗಳನ್ನು ನಾವು ಅವ್ರನ್ನ ಇನ್ವೈಟ್ ಮಾಡಿ ಲೆಕ್ಚರ್ನ ಅದನ್ನು ಕೂಡ ಮಕ್ಕಳಿಗೆ ಪ್ರಚಾರ ಕೊಡ್ಬೋದು. ಆಮೇಲೆ ಆನ್ಲೈನಲ್ಲೂ ಕೂಡ ನಿಮ್ಮ ಸೋರ್ಸು, ಸ್ಟಡಿ ಮೆಟೀರಿಯಲ್ಸ್ಗಳನ್ನು ಕೂಡ ಮಾರಾಟಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಪುಸ್ತಕಗಳನ್ನ. ಹಾಗೆ ಪುಸ್ತಕ ಬರೆದು ಮಾರಾಟ ಮಾಡುವ ಅಭಿರುಚಿ ಇರುವಂಥವ್ರು ಯಾರಾದರೂ ಇದ್ರೆ, ಬಿಸ್ನೆಸ್ ಮಾಡೋರಿದ್ರೆ, ಖಾಸಗಿ ಕಾಲೇಜಿನವ್ರಿಗೆ ಇವೆಲ್ಲ ಉಪಯುಕ್ತವಾಗುತ್ತೆ. ಒಟ್ಟಿನಲ್ಲಿ ನಾವು ನಮ್ಮ ಶಿಕ್ಷಣದ ಜೊತೆಗೆ ವ್ಯಾಪಾರ ಅಂತ ಹೇಳಿ ಹಾಗೆ ನಾನು ಕರಿಬಾರ್ದು. ಇದು ಎರಡು ರೀತಿಯ ಆಯಾಮನ ಹೊಂದಿರುವಂಥ ಅಪ್ಲಿಕೇಶನ್, ಒಂದು ಸೇವೆ, ಮತ್ತೊಂದು ಕಮರ್ಷಿಯಲ್ ಅಂದರೆ ವ್ಯಾವಹಾರಿಕವಾದಂಥದ್ದು. ಶಿಕ್ಷಣನ ವ್ಯಾಪಾರೀಕರಣಕ್ಕೆ ಕೊಂಡೊಯ್ಬೋದಂಥ ಅಪ್ಲಿಕೇಶನ್ ಕೂಡ ಹೌದು, ಹಾಗೆ ಸರ್ವೀಸು ಕೊಡ್ಬೋದಂಥ ಸಾಧ್ಯತೆ ಇರುವಂಥ ಅಪ್ಲಿಕೇಶನ್ ಕೂಡ ಹೌದು. ಸೊ ಹಾಗಾಗಿ ವಿಷ ಮತ್ತು ಅಮೃತ ಎರಡು ಕೈಯಲ್ಲಿರುತ್ತೆ. ನಾವು ಹೇಗೆ ಬಳಸ್ಕೋತೀವಿ ಅನ್ನೋದ್ರ ಮೇಲೆ ಇಡೀ ಆ್ಯಪು ಮತ್ತು ನಮ್ಮ ಶಿಕ್ಷಣದ ಗುಣಮಟ್ಟ ನಿಂತಿರುತ್ತೆ. ಹಾಗೆ ನಾನು ಸಾವಕಾಶವಾಗಿ ಈ ಅಪ್ಲಿಕೇಶನ್ನ ಎಲ್ಲ ಆಯಾಮಗಳನ್ನೂ ಕೂಡ ನಿಮಗೆ ಪರಿಚಯಿಸ್ಕೊಟ್ಟಿದ್ದೀನಿ. ಸರ್ವೀಸ್ಗೆ ಬಳಸ್ಕೊಳ್ಳಿ ಅಂತ ಹೇಳಿ ನಾನು ನಿಮ್ಮನ್ನು ಕೋರ್ಕೋತಾ ಆ್ಯಪಿನ ಬಗ್ಗೆ ಸಣ್ಣ ವಿಚಾರ ವಿನಿಮಯನ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ತನಕ ಈ ವಿಡಿಯೋನ ನೋಡಿದಂಥ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನ ತಿಳಿಸ್ತೀನಿ. ಏನಾದರೂ ಡೌಟ್ಸ್ಗಳಿದ್ದರೆ ಆಮೇಲೆ ಚರ್ಚೆ ಮಾಡೋಣ, ತೊಂದರೆ ಇಲ್ಲ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ.